ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶು ಬ್ಲಾಗ್ಸ್ ಇನ್ ತುಳು ಇನ್ ಕನ್ನಡ. ಇವತ್ತು ನಾನು ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವಂತ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವು, ಇಲ್ಲಿ ದೊಡ್ಡಪತ್ರೆ ಎಲೆ ಅಂದ್ರೆ ಇಂಗ್ಲಿಷಲ್ಲಿ ಮೆಕ್ಸಿಕನ್ ಮಿಂಟ್ ಅಂತ ಹೇಳ್ತಾರೆ. ಈ ಎಲೆ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ, ತುಂಬಾ ಜನ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲದೆ ಇರೋರಿಗೆ ಒಂದು ಸ್ವಲ್ಪ ಹೇಳ್ತೀನಿ ನಾನು. ಈ ಎಲೆ ನಿಮಗೆ ತುಂಬ ಹೆಲ್ತ್ಗೆ ಒಳ್ಳೆಯದು, ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಏನು ಅಂತ ಹೇಳಿದ್ರೆ ಕಫ, ಕೆಮ್ಮು, ಶೀತ, ನೆಗಡಿ ಏನೇ ಇದ್ರೂ ಮಾಯ ಆಗ್ಬಿಡುತ್ತೆ. ಇದನ್ನು ರಾ ಆಗಿ ತಗೊಳ್ಳಿಕ್ಕೆ ಇಷ್ಟಪಡದೆ ಇರೋರು ಈ ತರ ಡಿಲಿಷಿಯಸ್ ಆಗಿರುವಂತ ಚಟ್ನಿ ಮಾಡಿ ತಿನ್ಬೋದು. ಊಟದ ಜೊತೆ, ಚಪಾತಿ ಜೊತೆ, ದೋಸೆ, ಇಡ್ಲಿ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಬಟ್ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಅಂತೂ ಸ್ವರ್ಗ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಮೊದಲಿಗೆ ನಾನು ಇಲ್ಲಿ ಪ್ಯಾನ್ ಇಟ್ಟಿದ್ದೀನಿ, ಒಂದು ಡ್ರೈ ಪ್ಯಾನು. ಇದಕ್ಕೆ ನಾನು ಆಯಿಲ್ ಏನು ಹಾಕಿಲ್ಲ ಇವಾಗ. ನೆಕ್ಸ್ಟ್ ಹಾಕೋಣ. ಇವಾಗ ಫಸ್ಟಿಗೆ ನೋಡಿ, ಇವಾಗ ಸೊಪ್ಪನ್ನು ನಾನು ಈ ರೀತಿ ತೊಳೆದಿಟ್ಕೊಂಡಿದ್ದೀನಿ. ಏನಪ್ಪ ಸೊಪ್ಪು ಹಿಂಗೆ ಮುದ್ದೆ ಮುದ್ದೆ ಕಾಣಿಸ್ತಿದೆ ಅನ್ಕೋಬೇಡಿ, ಅದರಲ್ಲಿ ಮಣ್ಣೆಲ್ಲ ಇರುತ್ತಲ್ವ. ಸೊ ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡಿದ್ದೀನಿ, ಹಿಂಡಿ ಹಿಂಡಿ ವಾಶ್ ಮಾಡಿದ್ದೀನಿ, ಅದಕ್ಕೆ ಹಂಗೆ ಕಾಣಿಸ್ತಾ ಇರೋದು. ನನ್ನ ಮನೇಲೇ ಪಾಟ್ ಇಟ್ಟಿದ್ದೀನಿ ನಾನು, ಯಾವ ಪಾಟು ಇಟ್ಟಿಲ್ಲ, ಅದ್ರದ್ದೊಂದು ಗಿಡ ಇಟ್ಟಿದ್ದೀನಿ ಅಷ್ಟೇ. ಸೊ ಅದರದ್ದೇ ಎಲೆಗಳನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಇವಾಗ ಒಂದು ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ. ಡ್ರೈ ಪ್ಯಾನ್ಗೆ ನಾವಿವಾಗ ಈ ಜೀರಿಗೆನ ಹಾಕೋಬೇಕು. ಈ ಜೀರಿಗೆನ ಹಾಕಾದ್ಮೇಲೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಒಂದು ಒಂದೊಂದು ಸ್ಪೂನ್ ಅಷ್ಟು ಹಾಕಿ ನೀವು. ಯಾಕೆ ಅಂತ ಹೇಳಿದ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಈ ಚಟ್ನಿ ಇದು, ಇದೆರಡು ಹಾಕೋದ್ರಿಂದ. ಸೊ ನಾರ್ಮಲ್ ಆಗಿ ಚಟ್ನೀಸ್ನ ಇಷ್ಟಪಡೋರು ಇದೆರಡನ್ನೂ ಸ್ಕಿಪ್ ಮಾಡಲೇಬೇಡಿ. ಒಂದು ಸ್ಪೂನ್ ಜೀರಿಗೆ, ಒಂದು ಸ್ಪೂನ್ ಉದ್ದಿನ ಬೇಳೆ, ಒಂದು ಸ್ಪೂನ್ ಕಡಲೆಬೇಳೆ, ಇದಿಷ್ಟು ಹಾಕ್ಕೊಂಡಿದ್ದೀನಿ ನಾನು ಇವಾಗ. ಇದಿಷ್ಟು ಹಾಕೊಂಡಾದ್ಮೇಲೆ ನೋಡಿ, ಚಟ್ನಿ ಪಪ್ಪು ಅಂತಾರಲ್ಲ ಅಂದರೆ ಉರ್ಗಳ್ಳೆ, ಅದನ್ನು ನಾನು ಒಂದು ಎರಡು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ನೀವಿಲ್ಲಿ ಮೂರು ಸ್ಪೂನು, ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ಆ ಥರ ಹಾಕಿ, ಯಾಕಂದರೆ ನಾವಿಲ್ಲಿ ತೆಂಗಿನಕಾಯಿ ಕೂಡ ಹಾಕ್ತೀವಿ. ಸೊ ಇವಾಗ ನಾನು ಹಾಕಿರೋ ಮೆಷರ್ಮೆಂಟೇ ಸಾಕು ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಆಯಿಲ್ ಹಾಕಿದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿಯಾಗಿ ಉದ್ದಿನ ಬೇಳೆ ಎಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ, ಅಂದರೆ ಅದು ಆಲ್ರೆಡಿ ರೋಸ್ಟ್ ಆಗ್ತಾ ಇದೆ, ನಾನು ಮಿಕ್ಸ್ ಮಾಡಲಿಲ್ಲ ಅಷ್ಟೇ ಇದೆಲ್ಲ ಹಾಕಿಬಿಡೋಣ ಅಂತ. ಸೊ ಇವಾಗ ನಾವು ಈ ಸ್ಟೇಜಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಬೇಕು. ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು. ತುಂಬ ಗಮ್ ಅನ್ನತ್ತೆ ಉದ್ದಿನ ಬೇಳೆ ಹಾಕಿರೋದ್ರಿಂದ, ತುಂಬ ಚೆನ್ನಾಗಿರೋ ಫ್ಲೇವರ್ ಬರುತ್ತೆ. ನಾನು ತೆಂಗಿನೆಣ್ಣೆನೇ ಯೂಸ್ ಮಾಡಿದ್ದೀನಿ, ನೀವು ತೆಂಗಿನೆಣ್ಣೆನೇ ಯೂಸ್ ಮಾಡಿ ಅಂತ ನಾನು ರೆಫರ್ ಮಾಡ್ತೀನಿ, ಯಾಕಂದರೆ ತೆಂಗಿನೆಣ್ಣೆ ಹೆಲ್ತ್ಗೆ ತುಂಬ ಒಳ್ಳೆಯದು. ಸೊ ಇವಾಗ ಇದನ್ನು ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ಳೋಣ. ಮತ್ತೆ ಇದು ರೋಸ್ಟ್ ಆಗ್ತಾ ಇರುವಾಗ ನಾವು ಖಾರ ಆ್ಯಡ್ ಮಾಡಬೇಕು. ಖಾರಕ್ಕೆ ನೀವು ಗ್ರೀನ್ ಚಿಲ್ಲೀಸು ಹಾಕ್ಬೋದು, ರೆಡ್ ಚಿಲ್ಲೀಸು ಹಾಕ್ಬೋದು. ನಾನಿಲ್ಲಿ ಒಣ ಮೆಣಸಿನಕಾಯಿ ಅಂದರೆ ರೆಡ್ ಚಿಲ್ಲೀಸ್ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಇದು ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಹಸಿರು ಮೆಣಸಿನಕಾಯಿ ಹಾಕ್ಬೋದು, ಕೆಲವೊಬ್ರಿಗೆ ಗ್ಯಾಸ್ಟಿಕ್ ಆಗುತ್ತೆ ಬೇಡ ಅನ್ನೋರು, ನಿಮಗೆ ಟೇಸ್ಟ್ ಆಗಿರಬೇಕು ಅಂದರೆ ಈ ಥರ ಒಣ ಮೆಣಸಿನಕಾಯಿ ಹಾಕ್ಕೊಳ್ಳಿ, ಯಾಕಂದರೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಈ ಥರ ಅದು ಗ್ಯಾಸ್ಟಿಕ್ ಆಗುತ್ತೆ ಅಂತ ಹೇಳೋರು ಅದನ್ನು ಸ್ಕಿಪ್ ಮಾಡಿ ಇದನ್ನು ಹಾಕ್ಕೊಳ್ಳಿ. ನಾನು ಇಲ್ಲಿ ಖಾರಕ್ಕೆ ತಕ್ಕಂತೆ ಹಾಕ್ಕೊಂಡಿದ್ದೀನಿ, ನಿಮಗೂ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಒಂದು 4 ಮೆಣಸಿನ್ಕಾಯಿ, 5 ಮೆಣಸಿನ್ಕಾಯಿ ಸಾಕು. ಮತ್ತು ಬೆಳ್ಳುಳ್ಳಿ ಒಂದು 6-7 ಎಸಳು ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಹೈಬ್ರಿಡ್ ಬೆಳ್ಳುಳ್ಳಿ, ದೊಡ್ಡ ದೊಡ್ಡದಾಗಿದೆ. ಸೊ ನಾನು 7-8 ಎಸಳು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಇವಾಗ ಇದನ್ನೆರಡನ್ನೂ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಆ ಬೆಳ್ಳುಳ್ಳಿ ಕೂಡ ಬಿದ್ದಮೇಲೆ ಇನ್ನೂ ಚೆನ್ನಾಗಿರೋ ಫ್ಲೇವರ್ ಬರುತ್ತೆ ಫ್ರೆಂಡ್ಸ್. ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ, ಇಡೀ ಮನೆ ಸ್ಮೆಲ್ ಬರುತ್ತೆ ಈ ಚಟ್ನಿ ಮಾಡುವಾಗ. ಇದು ರೋಸ್ಟ್ ಆಗುವಾಗಲೇ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಇನ್ನು ತಿನ್ನುವಾಗ ಎಷ್ಟು ಚೆನ್ನಾಗಿರ್ಬೋದಲ್ಲ ನೋಡಿ. ಇಲ್ಲಿ ನಾನು ಅರ್ಧ ಚಿಪ್ ತೆಂಗಿನಕಾಯಿ ಅಂದರೆ ಅರ್ಧ ಗಡಿ ತೆಂಗಿನಕಾಯಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ ನಾನು. ಇದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅಂದರೆ ಬ್ರೌನ್ ಆಗಬೇಕು ಅಂತಿಲ್ಲ, ಡ್ರೈನೆಸ್ ಹೋಗ್ಬಿಟ್ಟು ಆ ಫ್ಲೇವರ್ ಬರುತ್ತೆ ತೆಂಗಿನ ಎಣ್ಣೆ ಜೊತೆ ಫ್ರೈ ಆಗುವಾಗ, ಒಂದು ಅಮೇಝಿಂಗ್ ಆಗಿರುವಂಥ ಫ್ಲೇವರ್ ಬರುತ್ತೆ. ಅದರಿಂದ ಅಲ್ಲಿವರೆಗೂ ರೋಸ್ಟ್ ಮಾಡಬೇಕು. ಇದನ್ನು ಮೀಡಿಯಂ ಫ್ಲೇಮ್ ಅಂದರೆ ನೀವು ಸಿಮ್ಮರಲ್ಲೇ ಇಟ್ಕೊಂಡು ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಪ್ಯಾನ್ ಚಿಕ್ಕದಾಗಿ ತೊಗೊಂಬಿಟ್ಟೆ, ನಾನು ಸ್ವಲ್ಪ ದೊಡ್ಡ ಬಾಣಲಿ ತೊಗೊಂಡಿದ್ದಿದ್ರೆ ಈಸಿಯಾಗಿ ಕಲಿಸ್ಕೊಂಡು ಹೋಗ್ತಾ ಇರ್ಬೋದು. ಸ್ವಲ್ಪ ಫಾಸ್ಟಾಗೆ ಇಟ್ಕೊಂಡು ನಾನು ಪ್ಯಾನ್ ತೊಗೊಂಬಿಟ್ಟಿದ್ದೆ. ಇನ್ನೊಂದು ಯಾಕೆ 25 ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಇದರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನಾನು. ಅದಕ್ಕೆ ಆ ಕಡೆ ಕಡೆಯೆಲ್ಲ ಸ್ವಲ್ಪ ಸ್ಪಿಲ್ ಆಗ್ತಾ ಇದೆ. ಇದೆಲ್ಲದನ್ನು ಕೈ ಆಡಿಸ್ತಾನೇ ಇರಿ, ಇಲ್ಲಾಂದರೆ ತೆಂಗಿನಕಾಯಿ ಹಾಕಿರೋದ್ರಿಂದ ಡ್ರೈ ಅಲ್ವಾ, ತಳ ಹಿಡಿಯುತ್ತೆ, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಅವಾಗ ಸೀದೋಗಿರೋ ಫ್ಲೇವರ್ ಬರುತ್ತೆ, ಅದು ನಮ್ಗೆ ಇಷ್ಟ ಆಗಲ್ಲ.
ಸೊ ಇದನ್ನ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು. ಹೇಳೋದಕ್ಕೆ ಮರೆತ್ಬಿಟ್ಟೆ, ಇದರಲ್ಲಿ ಕಫ ನೀರಾಗುತ್ತೆ. ದಯವಿಟ್ಟು, ತುಂಬ ಜನಕ್ಕೆ ಇವಾಗ ಹೆಲ್ತ್ ಎಫೆಕ್ಟ್ ಆಗ್ತಾ ಇದೆ. ಇವಾಗ ಇರೋ ಕ್ಲೈಮೇಟ್ಗೆ ತುಂಬ ಜನಕ್ಕೆ ಶೀತ ಆಗ್ತಾ ಇದೆ, ಕಫ ಆಗ್ತಾ ಇದೆ, ಅದೆಲ್ಲ ಮಾಯ ಆಗ್ಬಿಡುತ್ತಿದ್ರಿಂದ ಈ ಎಲೆನ ಮಿಸ್ ಮಾಡಲೇಬೇಡಿ. ನಾನು ಇದ್ರ ಜೊತೆಗೆ ಒಂದು 4 ಪುದೀನಾನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಇತ್ತು, ಅದನ್ನು ತೊಳೆದು ಹಾಕೊಂಡಿದ್ದೀನಿ. ಇನ್ನೂ ರಿಚ್ ಫ್ಲೇವರ್ ಕೊಡುತ್ತೆ ನೋಡಿ. ಈ ಸ್ಟೇಜಲ್ಲಿ ಸೊಪ್ಪನ್ನು ಹಾಕೋಬೇಕು. ಸೊಪ್ಪನ್ನು ಹಾಕ್ಕೊಂಡು ತುಂಬ ಬಾಡಿಸ್ಕೊಬೇಕು ಅಂತಿಲ್ಲ, ಅದು ಬಿಸಿಗೆನೆ ಸ್ವಲ್ಪ ಬಾಡುತ್ತೆ ಸೊಪ್ಪು, ಟ್ರಾನ್ಸ್ಪರೆಂಟ್ ಆಗ್ತಾ ಬರುತ್ತೆ ಬಿಸಿಗೆನೆ. ಆಲ್ರೆಡಿ ತೆಂಗಿನಕಾಯಿ ಎಲ್ಲ ಏನು ಇಟ್ಕೊಂಡಿದ್ದೀವಿ ಅದೆಲ್ಲ ಬಿಸಿ ಆಗುತ್ತಲ್ವಾ, ಆ ಬಿಸಿಗೆನೆ ಸೊಪ್ಪು ಕೂಡ ಸ್ವಲ್ಪ ಮೆತ್ತಗಾಗುತ್ತೆ. ಆ ಥರ ಆದರೆ ಸಾಕು ನಮಗೆ, ತುಂಬ ಬಾಡಿಸ್ಕೋಬೇಕು ಅಂತಿಲ್ಲ. ಯಾಕಂದರೆ ನಮ್ಗೆ ಅದ್ರದ್ದು ಫ್ಲೇವರ್ ಬೇಕು, ಅದ್ರದ್ದು ನೀರು ಡ್ರೈ ಆಗಲಿಕ್ಕೆ ಬಿಡಬಾರ್ದು. ನಾವು ದೊಡ್ಡಪತ್ರೆಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಅದನ್ನು ನಾವು ಡ್ರೈ ಆಗೋಕೆ ಬಿಡಬಾರ್ದು. ಯಾಕೆಂದರೆ ನಮ್ಗೆ ಅದೇ ಅಲ್ವಾ ಕಫಕ್ಕೆಲ್ಲ ನೀರಾಗುವಂಥದ್ದು. ಅದಕ್ಕೋಸ್ಕರ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆಫ್ ಮಾಡಿ ಇಟ್ಕೊಂಡ್ಬಿಡಿದ್ವಿ. ಫುಲ್ ಕೂಲ್ ಆಗಬೇಕು. ಫುಲ್ ಕೂಲ್ ಆದಮೇಲೆ ಇದನ್ನ ಚಟ್ನಿ ಗ್ರೈಂಡ್ ಮಾಡ್ಕೊಂಬರ್ಬೇಕು. ಸ್ವಲ್ಪ ನೀರು ಹಾಕೊಂಡು ಚಟ್ನಿ ಗಟ್ಟಿಯಾಗಿ ರುಬ್ಕೋಬೇಕು. ಇದನ್ನ ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಳಿಕ್ಕಿಲ್ಲ, ಯಾಕಂದ್ರೆ ಇದು ಚೆನ್ನಾಗಾಗಲ್ಲ, ಅನ್ನಕ್ಕೆಲ್ಲ ಮಿಕ್ಸ್ ಆಗ್ಬೇಕಲ್ವಾ. ಅದಕ್ಕೋಸ್ಕರ ಇದನ್ನ ಕೂಲ್ ಆಗೋದಕ್ಕೆ ಬಿಡೋಣ. ಇವಾಗ ಇದು ಕೂಲ್ ಆಗ್ತಾ ಇರುವಾಗ ನಾನು ಕಲ್ಲುಪ್ಪನ್ನ ನೋಡಿ, ಚಟ್ನಿಗೆ ಬೇಕಾಗಿರುವಂತಷ್ಟು ಕಲ್ಲುಪ್ಪು ನಾನು ಇದರಲ್ಲೇ ಹಾಕ್ತಾ ಇದ್ದೀನಿ. ಅದು ತುಂಬ ಚೆನ್ನಾಗಿರೋ ಫ್ಲೇವರ್ ಬರುತ್ತೆ. ನಿಜವಾಗ್ಲೂ ಟ್ರೈ ಮಾಡಿ, ಏನೆಲ್ಲದಕ್ಕೂ ಫ್ಲೇವರ್ ಅಂತಾರೆ ಅನ್ಕೋಬೇಡಿ. ಇಲ್ಲೊಂದು ಸ್ವಲ್ಪ ಹುಣಸೆಹಣ್ಣು, ಹುಳಿಗೆ ತಕ್ಕಂತೆ ಹುಣಸೆಹಣ್ಣು ನಾನು ಇಲ್ಲಿ ಚಿಕ್ಕದು ತಗೊಂಡಿದ್ದೀನಿ, ನೆಲ್ಲಿಕಾಯಿ ಅಷ್ಟು. ಮತ್ತೆ ಇವಾಗ ಇಲ್ಲಿ ನೋಡಿ, ಇವಾಗ ಜಾರ್ಗೆ ಹಾಕೊಂಡೆ ನೋಡಿ, ಚಟ್ನಿ ಕಡದಾಯ್ತು. ಅಮೇಝಿಂಗ್ ಚಟ್ನಿ ರೀ, ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಈ ತರ ನೀವು ನೈಸ್ ಆಗಿ ಮಾಡ್ಬೇಕು ಅಂತಿಲ್ಲ, ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳಿ. ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ, ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಹೆಲ್ತಿ ರೆಸಿಪಿ ಟ್ರೈ ಮಾಡಿಬಿಟ್ಟು ನನ್ಗೆ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಂತ ನಂದು ಇವತ್ತಿನ ರೆಸಿಪಿನ ನಾನು ಮುಗಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಇಂಟ್ರೆಸ್ಟಿಂಗ್ ರೆಸಿಪಿಯಲ್ಲಿ, ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.